ನಮಸ್ಕಾರ ಎಲ್ರಿಗೂ ಎ ವಿ ಎ ಕಿಡ್ಸ್ ಕಾನ್ಸೆಪ್ಟ್ ಸಾಯಿರಾಮ್ ಅಬಾಕಸ್ ಟ್ಯೂಟೋರಿಯಲ್ಸ್ಗೆ ಎಲ್ರಿಗೂ ಸ್ವಾಗತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಅಂತ ಹಂಡ್ರೆಡ್ಸ್ ರಾಡ್ಗೆ ಮೂವ್ ಆಗಿಬಿಡೋಣ ಇವತ್ತು ಹಂಡ್ರೆಡ್ ಸೋಡ್ ಲಾಸ್ಟ್ ಕ್ಲಾಸಲ್ಲಿ ಒನ್ಸ್ ಟೆನ್ಸು ರಾಡಲ್ಲಿ ಹೇಗೆ ನಂಬರ್ಸ್ ಕೌಂಟ್ ಮಾಡೋದಂತ ಕಲ್ತಿದ್ವಿ ಇವತ್ತು ಹಂಡ್ರೆಡ್ಸ್ ರಾಡಲ್ಲಿ ನಂಬರ್ಸ್ ಕೌಂಟ್ ಮಾಡೋದನ್ನ ನೋಡೋಣ ಒನ್ಸ್ ರಾಡಲ್ಲಿ ಒನ್ ಬಿಡ್ ವ್ಯಾಲ್ಯೂ ಒನ್ ಆಗಿತ್ತು ಟೆನ್ಸ್ ರಾಡಲ್ಲಿ ಒನ್ ಬಿಡ್ ವ್ಯಾಲ್ಯೂ ಟೆನ್ ಆಗಿತ್ತು

ಒನ್ಸ್ ರಾಡಿನಲ್ಲಿ ಸಾರಿ ಹಂಡ್ರೆಡ್ಸ್ ರಾಡಲ್ಲಿ ಒನ್ ಬಿಡನ್ನ ಆನ್ಸರಿಂಗ್ ಬಾರ್ಗೆ ಟಚ್ ಮಾಡಿಸಿದ್ರೆ ಅದ್ರ ವ್ಯಾಲ್ಯೂ ಹಂಡ್ರೆಡ್ ಸೊ ಒನ್ ಹಂಡ್ರೆಡ್ ಒನ್ ಟೂ ಟೂ ಹಂಡ್ರೆಡ್ ಕ್ಲಿಯರ್ ಒನ್ ಟೂ ತ್ರೀ ತ್ರೀ ಹಂಡ್ರೆಡ್ ಕ್ಲಿಯರ್ ಒನ್ ಟೂ ತ್ರೀ ಫೋರ್ ಫೋರ್ ಹಂಡ್ರೆಡ್ लिया ನೋಡಿ ಈ ಸಮಸಲಿ ನೋಡೋಣ 1 ಬೀಡ್ ಆನ್ಸರಿಂಗ್ ಬಾರ್ ಟಚ್ ಆಗಿದೆ ಸೋ ಅದರ ವ್ಯಾಲ್ಯೂ 100 2 ಬೀಡ್ಸ್ ಟಚ್ ಆಗಿದೆ ಸೋ ಅದರ ವ್ಯಾಲ್ಯೂ 200 3 ಬೀಡ್ಸ್ ಟಚ್ ಆಗಿದೆ ಅದರ ವ್ಯಾಲ್ಯೂ 300 ನೆಕ್ಸ್ಟ್ 4 ಬೀಡ್ಸ್ ಟಚ್ ಆಗಿದೆ ಸೋ ಅದರ ವ್ಯಾಲ್ಯೂ 400 ನೆಕ್ಸ್ಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿ ಕೊಟ್ಟ ಹಾಗೆ ಅಪ್ಪರ್ ಬೀಡ್ ವ್ಯಾಲ್ಯೂ ಯಾವಾಗಲೂ ಲೋವರ್ ಬ್ಯಾ ಲೋವರ್ ಬೀಡ್ಗೆ ಒನ್ ಬೀಡ್ ವ್ಯಾಲ್ಯೂ ಎಷ್ಟಿರುತ್ತೋ ಅದಕ್ಕೆ ಐದು ಪಶ್ಟ್ ಐದರಷ್ಟು ಜಾಸ್ತಿ ಇರುತ್ತೆ ಅದ್ರ ವ್ಯಾಲ್ಯೂ ಅಂತ ಸೊ ಅಪ್ಪರ್ ಬೀಡ್ ಅಪ್ಪರ್ ಬೀಡ್ ವ್ಯಾಲ್ಯೂ ಹಂಡ್ರೆಡ್ಸ್ ರೋಡಲ್ಲಿ ಅಪ್ಪರ್ ಬೀಡ್ ವ್ಯಾಲ್ಯೂ ಫೈವ್ ಹಂಡ್ರೆಡ್ ಅಂತ ಅಪ್ಪರ್ ಬೀಡ್ ವ್ಯಾಲ್ಯೂ ಫೈವ್ ಸೊ ಅಪ್ಪರ್ ಬೀಡ್ನ ಆನ್ಸರಿಂಗ್ ಬಾರಿ ಟಚ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ನೆಕ್ಸ್ಟು 500 plus 100, 600, clear, 500 plus six hundred six hundred plus hundred seven hundred. clear, Five hundred six hundred seven hundred eight hundred. clear, Five hundred six hundred seven hundred eight hundred nine hundred. ಕ್ಲಿಯರ್ ಸಂಸಲ್ ನೋಡೋಣ ಫೈವ್ ಹಂಡ್ರೆಡ್ ಅಪ್ಪರ್ ಬೀಡ್ ವ್ಯಾಲ್ಯೂ ಆನ್ಸರಿಂಗ್ ಬರ್ಕ್ ಟಚ್ ಆಗಿದೆ ಸೊ ಫೈವ್ ಹಂಡ್ರೆಡ್ ಅಪ್ಪರ್ ಬೀಡ್ ವ್ಯಾಲ್ಯೂ ಒಂದು ಪ್ಲಸ್ ಲೋವರ್ ಬೀಡ್ ವ್ಯಾಲ್ಯೂ ಅಪ್ಪರ್ ಬೀಡ್ ವ್ಯಾಲ್ಯೂ ಒಂದು ಪ್ಲಸ್ ಲೋವರ್ ಬೀಡ್ ಒಂದನ್ನು ಆ್ಯನ್ಸರಿಂಗ್ ಬಾರ್ಕ್ ಟಚ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಸಿಕ್ಸ್ ಹಂಡ್ರೆಡ್ ಅಪ್ಪರ್ ಬೀಡ್ ಒಂದು ಲೋವರ್ ಬೀಡ್ ಎರಡು ಆನ್ಸರಿಂಗ್ ಬರ್ಕ್ ಟಚ್ ಮಾಡಿದ್ರೆ ಅದು ಸೆವೆನ್ ಹಂಡ್ರೆಡ್ ಆಗುತ್ತೆ ಅಪ್ಪರ್ ಬೀಡ್ ಒಂದು ಲೋವರ್ ಬೀಡ್ ಮೂರು ಆನ್ಸರಿಂಗ್ ಬಾರ್ಗೆ ಟಚ್ ಮಾಡಿಸಿದ್ರೆ ಅದು ಏಯ್ಟ್ ಹಂಡ್ರೆಡ್ ಅಪ್ಪರ್ ಬೀಡ್ ಒಂದು ಲೋವರ್ ಬೀಡ್ಸ್ ನಾಲ್ಕು ಉಳಿದಿರೋ ನಾಲ್ಕು ಬೀಡ್ಸ್ನ ಟೋಟಲಾಗಿ ಎಲ್ಲ ಟಚ್ ಮಾಡಿಸಿದ್ರೆ ಆ್ಯನ್ಸರಿಂಗ್ ಬಾರ್ಗೆ ಅದ್ರ ವ್ಯಾಲ್ಯೂ ನೈನ್ ಹಂಡ್ರೆಡ್ ಇವಾಗ ನೋಡಿ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಹೇಗೆ ಫಾಸ್ಟಾಗಿ ಬೀಡ್ಸ್ನ ಮೂವ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಹಂಡ್ರೆಡ್

ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಹೇಗೆ ಕೌಂಟ್ ಮಾಡೋದು ಅಂತ ಕಲ್ತ್ಕೊಂಡ್ರಲ್ಲ ಈಗ ಒನ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಹೇಗೆ ಅಬಾಕಸಲ್ಲಿ ಕೌಂಟ್ ಮಾಡೋದು ಅಂತ ನೋಡ್ಕೊಂಡ್ವಿ ಅಲ್ವಾ ಈಗ ಚಿಕ್ಕ ಮಕ್ಕಳಿಗೆಲ್ಲ ಡೈರೆಕ್ಟಾಗಿ ಹಂಡ್ರೆಡ್ ಹೇಗೆ ಬರೆಯೋದು ಅಂತ ಗೊತ್ತಿರಲ್ಲ ನಾವು ಅಬಾಕಸಲ್ಲಿ ಬೀಟ್ಸ್ನ ತೋರಿಸಿ ಹೇಗೆ ಹಂಡ್ರೆಡ್ ಬರೆಯೋ ಬರೀಬಹುದು ಅಂತ ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ ನೋಡಿ ಡೈರೆಕ್ಟಾಗಿ ಹಂಡ್ರೆಡ್ ಬರೆಯೋರಿಗೆ ಪರವಾಗಿಲ್ಲ ಗೊತ್ತಿಲ್ಲದೆ ಇರೋರು ಹೇಗೆ ಬರಿಬೋದು ಅಂತ ಇನ್ನೊಂದು ಮೆಥೆಡು ಈಗ ಈಗ ಹಂಡ್ರೆಡ್ಸ್ ರಾಡಲ್ಲಿ ಒನ್ ಬೀಡನ್ನ ಆ್ಯನ್ಸರಿಂಗ್ ಬಾರ್ಗೆ ಟಚ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಒನ್ ಅಲ್ವಾ ಸೊ ಅದರ ವ್ಯಾಲ್ಯೂ ಹಂಡ್ರೆಡ್ ಸಾರಿ ಅದ್ರ ವ್ಯಾಲ್ಯೂ ಹಂಡ್ರೆಡ್ ಇಲ್ಲಿ ಇವಾಗ ಆ್ಯನ್ಸರಿಂಗ್ ಬಾರ್ಗೆ ಎಷ್ಟು ಬಿಡ್ ಟಚ್ ಆಗಿದೆ ಒನ್ ಅಲ್ವಾ ಸೊ ರೈಟ್ ಒನ್ ಫಸ್ಟ್ ಒನ್ ಬರೀರಿ ನೆಕ್ಸ್ಟು ಟೆನ್ ರಾಡಲ್ಲಿ ನಾವು ಯಾವುದೇ ಯಾವುದೇ ಬೀಡನ್ನ ಮೂವ್ ಮಾಡಿಲ್ಲ ಆ್ಯನ್ಸರಿಂಗ್ ಬಾರ್ಗೆ ಯಾವುದೇ ಬೀಟ್ ಟಚ್ ಆಗಿಲ್ಲ ಸೊ ಅಲ್ಲಿ ನೀವು ಝೀರೋ ಬರೀಬೇಕು ಝೀರೋ ನೆಕ್ಸ್ಟು ಒನ್ಸ್ ಸ್ಟ್ರಾಡಲ್ಲೂ ಸಹ ನಾವು ಯಾವುದೇ ಬೀಡನ್ನ ಮೂವ್ ಮಾಡಿಲ್ಲ ಸೊ ಝೀರೋ ಬರೀಬೇಕು ಈ ರೀತಿಯೂ ಸಹ ಹಂಡ್ರೆಡ್ನ ಬರಿಬೋದು ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ಇನ್ ಬಿಟ್ವೀನ್ ನಂಬರ್ಸ್ ಈಗ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಆ್ಯಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೈವ್ ಅದೆಲ್ಲ ಕೌಂಟ್ ಮಾಡಬೇಕಾದ್ರೆ ಬೀಟ್ಸ್ನ ಮೂವ್ ಮಾಡಿ ಅಬಾಕಸಲ್ಲಿ ನೋಡಿ ನಾವು ನಂಬರ್ಸ್ನ ಬುಕ್ಕಲ್ಲಿ ಬರಿಬೇಕಾಗುತ್ತೆ ಆವಾಗ ಈ ಥರ ಬರೆಯೋದು ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಿದೆ ಆವಾಗ ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ ನೆಕ್ಸ್ಟ್ ಟೂ ಹಂಡ್ರೆಡ್ ಮಾಡೋಣ ಟೂ ಹಂಡ್ರೆಡ್ಗೆ ಹಂಡ್ರೆಡ್ಸ್ ರಾಡಲ್ಲಿ ಒನ್ ಟೂ ಬಿಡ್ಸ್ನ ಮೂವ್ ಮಾಡಿದ್ದೀವಿ ಟೂ ಫಸ್ಟು ಟೂ ಬರೀರಿ ನೆಕ್ಸ್ಟು ಟೆಂತ್ ರಾಡಲ್ಲಿ ಯಾವುದೇ ಬೀಡ್ ಇಲ್ಲ ಸೊ ರೈಟ್ ಝೀರೋ ಒನ್ಸ್ ರಾಡಲ್ಲೂ ಯಾವುದೇ ಬೀಡ್ ಇಲ್ಲ ರೈಟ್ ಝೀರೋ ನೆಕ್ಸ್ಟ್ ಅದೇ ರೀತಿ ತ್ರೀ ಹಂಡ್ರೆಡ್ಡು ಒನ್ ಟೂ ತ್ರೀ ತ್ರೀ ಬಿಟ್ಸ್ನ ಮೂವ್ ಮಾಡಿದ್ದೀವಿ ತ್ರೀ ಹಂಡ್ರೆಡ್ಗೆ ತ್ರೀ ಬಿಟ್ಸ್ನೇ ಮೂವ್ ಮಾಡಬೇಕು ತ್ರೀ ಇವಾಗ ಹಂಡ್ರೆಡ್ಸ್ ರೋಡಲ್ಲಿ ತ್ರೀ ಇದೆ ತ್ರೀ ಬರೀರಿ ನೆಕ್ಸ್ಟ್ ಝೀರೋ ಝೀರೋ ಅದೇ ಥರ ಫೋರ್ ಹಂಡ್ರೆಡ್ ಒನ್ ಟೂ ತ್ರೀ ಫೋರ್ ಹಂಡ್ರೆಡ್ಸ್ ರಾಡಲ್ಲಿ ಫೋರ್ ಬೀಡ್ಸ್ ಇದೆ ಫೋರ್ ಬರೀರಿ ನೆಕ್ಸ್ಟ್ ಟೆನ್ಸ್ ರೋಡಲ್ಲಿ ಯಾವುದೇ ಬೀಡ್ ಇಲ್ಲ ಝೀರೋ ಒನ್ಸ್ ರಾಡಲ್ಲೂ ಯಾವುದೇ ಬೀಡ್ ಇಲ್ಲ ಝೀರೋ ನೆಕ್ಸ್ಟ್ ಕ್ಲಿಯರ್ ನೆಕ್ಸ್ಟ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆ ಅಪ್ಪರ್ ಬೀಡನ್ನ ಮೂವ್ ಮಾಡಬೇಕು ಫೈವ್ ಅದರ ವ್ಯಾಲ್ಯೂ ಫೈವ್ ಇಲ್ಲಿ ಯಾವುದೇ ರೀತಿ ಬೀಡ್ಸ್ ಇಲ್ಲ ಸೊ ರೈಟ್ ಝೀರೋ ಆ್ಯಂಡ್ ಝೀರೋ ನೆಕ್ಸ್ಟ್ ಕ್ಲಿಯರ್ ನಾನು ಅಬಾಕಸ್ ಯೂಸ್ ಮಾಡಬೇಕಾದ್ರೆ ಪೆನ್ಸಿಲ್ ಹೇಗೆ ಹೋಲ್ಡ್ ಮಾಡಿದ್ದೀನಿ ಅಂತ ನೋಡ್ತಿದ್ದೀರಲ್ಲ ನೋಡಿ ಹಿಂಗೆ ಇದ್ದೀನಿ ಮತ್ತು ಅಬಾಕಸ್ನ ಹೀಗೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಅದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಮತ್ತು ನೆಕ್ಸ್ಟು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ ಇಲ್ಲಿ ಇದ್ರ ವ್ಯಾಲ್ಯೂ ಫೈವ್ ಆಗುತ್ತೆ ಪ್ಲಸ್ ಒನ್ ಸಿಕ್ಸು ಸಿಕ್ಸ್ ಬರೀರಿ ಇಲ್ಲಿ ನೆಕ್ಸ್ಟು ಒನ್ಸ್ ಟೆನ್ಸಲ್ಲಿ ಒನ್ಸಲ್ಲಿ ಯಾವುದೇ ಬೀಟ್ಸ್ ಇಲ್ಲ ರೈಟ್ ಜೀರೋ ಝೀರೋ ನೆಕ್ಸ್ಟ್ ಸೆವೆನ್ ಹಂಡ್ರೆಡ್ ಕ್ಲಿಯರ್ ಮಾಡಿ ಫೈವ್ ಪ್ಲಸ್ 1, ಸಿಕ್ಸ್ ಹಂಡ್ರೆಡ್ ಪ್ಲಸ್ ಒನ್ ಸವೆನ್ ಹಂಡ್ರೆಡ್ ಫೈ ಸಿಕ್ಸ್ ಸವೆನ್ ಸವೆನ್ ಬರೆದಿದ್ದೀವಿ ಮತ್ತು ಯಾವುದೇ ಬೀಡ್ ಇಲ್ಲ ಒನ್ಸಲ್ಲೂ ಯಾವುದೇ ಬೀಡ್ ಇಲ್ಲ ಸೊ ರೈಟ್ ಜೀರೋ ಜೀರೋ ನೆಕ್ಸ್ಟ್ ಕ್ಲಿಯರ್ ಏಟ್ ಹಂಡ್ರೆಡ್ ಮಾಡೋಣ ಫೈವ್ ಹಂಡ್ರೆಡ್

ಎಲ್ರಿಗೂ ಇವತ್ತಿನ ಕ್ಲಾಸ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಸುಮಾ ಅನ್ನೋರು ನನಗೆ ಮೆಸೇಜ್ ಮಾಡಿದರು ಕ್ಲಾಸಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಬೇಗ ಬೇಗ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಖಂಡಿತ ನಾನು ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ ಕ್ಲಾಸಸ್ ನಮ್ಮ ಜೊತೆಯೇ ನೀವು ಇರಿ ಮತ್ತು ಈ ಥರ ಒಂದು ಆಬಾಕಸ್ ತೊಗೊಳ್ಳಿ ತರ್ಟೀನ್ ರಾಡ್ಸ್ ಆಬಾಕಸ್ ಸಾಕು ಕಲಿಯೋರು ಬರಿತಾ ಅಬಕಸ್ ಯೂಸ್ ಮಾಡಿ ಕಲಿತಾ ಹೋದರೆ ತುಂಬ ಈಸಿ ಆಗುತ್ತೆ ಬೇಗ ಕಲಿಬೋದು ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು